ಕೈ ಜೋಡಿಸಿ ಬರೀ 257 ಓಟ್ನಲ್ಲಿ ಗೆಲ್ಲುವಂತ ಒಂದು ಸನ್ನಿವೇಶ ಬಂತು ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ. ಅಂದ್ರೆ ಅದರಲ್ಲಿ ಬೇಜಾರಾಗಿ ಅವರು 2008 ನಾನು ವರ್ಣಾ ಕ್ಷೇತ್ರಕ್ಕೆ ಹೋಯ್ತೀನಿ ಅಂತ ಹೇಳಿ ನಮ್ಮ ಇಲುವಾಂದು ಹೋಬಳಿಯ ಸತ್ಯಪ್ಪ ತಗೊಂಡು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ನೀವು ಸತ್ಯಪ್ಪನ್ನ ಗೆಲ್ಲಿಸ್ಬೇಕು ಅಂತ ಹೇಳಿ ನಮ್ಮೆಲ್ಲರಿಗೂ ಮೀಟಿಂಗ್ ಮಾಡಿ ಅವ್ರು ಹೋಗ್ಬೇಕಾದ್ರೆ ಜಯಮ್ಮ ಗೋವಿಂದಗೌಡದಲ್ಲಿ ಕಣ್ಣೀರು ಹಾಕಿ ಅವರು ವರ್ಣಾ ಕ್ಷೇತ್ರಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೋದ್ರು. ಅದು ಹೋದ ಮೇಲೆ ಸಿದ್ದರಾಮಯ್ಯ ಸಾಹೇಬರು ಯಾವಾಗ 2008 ವರ್ಣಾ ಕ್ಷೇತ್ರಕ್ಕೆ ಚಾಮುಂಡೇಶ್ವರಿ ಕ್ಷೇತ್ರವನ್ನು ಬಿಟ್ಟು ಹೋದ್ರು ಅಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಒಂದು ಸ್ವಲ್ಪ ಹಿಡಿತ ಕಾಂಗ್ರೆಸ್ ಪಕ್ಷದಲ್ಲಿ ತಪ್ಪು. ಅದರಿಂದ ಹೆಚ್ಚು ಕಡಿಮೆ ಆಗಿ ನಾವು ಯಾರ್ಯಾರೋ ಮಾತೆಲ್ಲ ಕೇಳಿ 2013 ನಾವು ಜೆಡಿಎಸ್ ಪಕ್ಷಕ್ಕೆ ಸನ್ಮಾನ್ಯ ಜಿ ಟಿ ದೇವೇಗೌಡರು ನಮ್ಮ ಸಮಕ್ಕೆ ನಿಮ್ಮನ್ನು ಬೆಳೆಸ್ತೀನಿ ಅಂತ ಹೇಳಿ ನಮ್ಗೆಲ್ಲ ಆಶ್ವಾಸನೆ ಕೊಟ್ಟು ನಮ್ಗೆ ಇದ್ದೇ ಹೋದೆಲ್ಲ ತಲ ತುಂಬಿ ನಮ್ಮ ಜೆಡಿಎಸ್ ಪಕ್ಷಕ್ಕೆ ಕರ್ಕೊಂಡು ಹೋದ್ರು. ನಾವು ಯಾವಾಗಲೂ ಸಿದ್ದರಾಮಯ್ಯ ಸಾಹೇಬರನ್ನ ನಾವು ಬಿಟ್ಟವ್ರಲ್ಲ. ಆದ್ರೂ ನಾನು ಡೆಲ್ಲಿಗೆ ಫೋನ್ ಮಾಡಿ ಸಿದ್ದರಾಮಯ್ಯ ಸಾಹೇಬರನ್ನ ಕೇಳಿದಾಗ ಏ ಸದ್ದಮ್ಮ ನಾವು ಮೈಸೂರು ಬರಗಂಟ ಇರೋ ನೀನ್ ದುಡುಕ್ಬೇಡ ಅಂತ ಸುದ್ದ ಹೇಳಿದ್ರು. ನಾವು ಜೆಡಿಎಸ್ ಪಕ್ಷಕ್ಕೆ 2013 ಓದಿದ್ದು ಸತ್ಯ. ಆ 2013 ಓದಿದ್ದು ಎಂತ ಕೇಡುಗಾಲಿದ ವ್ಯಕ್ತಿಯನ್ನ ತಗೊಂಡ್ಬಂದು ನಾವು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಶಾಸಕರಾಗಿ ಮಾಡ್ತಾರೆ. ಇನ್ನು ಜೀವನದಲ್ಲಿ 2018 ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋತ್ರು, ಅವಾಗ ಜಿ ಟಿ ದೇವೇಗೌಡರನ್ನ ಗೆಲ್ಲಿಸಿದ್ರು. ಆದ್ರೆ ಜನ ಒಂದು ಜಿ ಟಿ ದೇವೇಗೌಡರು ಗೆಲ್ಲುವಲ್ಲ, ಜನ ಏನ್ ತೀರ್ಮಾನ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಬೇಕು ಅಂತ ತೀರ್ಮಾನ ಮಾಡೋದ್ರಿಂದ ಯಾವ ಕೇಡು ಮಾರಿಯ ಕೇಡು ಬಂತು. ಮಾರಿಯ ಕೇಡು ಬಂದು ಇಡೀ ಕರ್ನಾಟಕದಲ್ಲಿ ಲಕ್ಷಾಂತ ಜನ ಒಳ್ಳೆಯವರು ಕೆಟ್ಟವರೆಲ್ಲ ಕೋವಿಡ್ ಅಲ್ಲಿ ಸಾವನ್ನಪ್ಪಿದ್ರು. ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಾವಿರಾರು ಜನ ಬಡವರು ದೊಡ್ಡವರು ಅನ್ನಿಲ್ಲ ಮಾರಿ ಬಲಿತಕ್ಕದ್ದು. ಈ ಕ್ಷೇತ್ರದ ಶಾಸಕ ಯಾರ ಮನೆಗಾರ ಹೋಗಿ ಬಡವ್ರ ಮನೆಗೆ ಒಂದ್ ಸಾಂತ್ವನ ಹೇಳಿ ಯಾರ್ಯಾರ ಒಂದು 50,000 ಸಹಾಯ ಮಾಡೋಣ, ಉಣ್ಣಕ್ಕೆ ಊಟನೇ ಇಲ್ಲ, 1-2 lakh ಕಿಟ್ಟ ನನ್ನ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಅಂಚಣ ಅನ್ನ ಬುದ್ಧಿನೇ ಅವರಿಗೆ ಬರಲಿಲ್ಲ. ಅವ್ರಿಗೆ ಹುಟ್ಟಗತ್ತು ಚಾಮುಂಡೇಶ್ವರಿ ಕೊಟ್ಲು ದುರ್ಬುದ್ಧಿನ. ನಿನ್ನ ಮಡಗಿದ್ರೆ ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ನಿನ್ನ ಮಗನ ತಗ ಬಂದು ಕುಳಿಸ್ತೀಯ, ನಿನಗಿಂತ ದೊಡ್ಡ ಕ್ರಿಮಿನಲ್ ನಿನ್ ಮಗ. ಈ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಉಳಿಯಲ್ಲ ಅಂತ ಹೇಳಿ ಅವನು ಬೇಡಕ್ ನಿಂತ್ಕೊಂಡ ಜೆಡಿಎಸ್ ಕಾರ್ಯಕರ್ತರನ್ನ ಕಡೆಗೊಂಡ. ಹೋದ ಸಿದ್ದರಾಮಯ್ಯ ಅವರ ಕಾಲಕ್ಕೆ ಬಿದ್ರು ಗಂಡೆ ಹೆತ್ತಿ ಮಗ ಎಲ್ಲ ನನಗೆ 2 BPRM ಕೊಡಿ ಅಂತ ಕೇಳಿದ್ರು. 2 BPRM ಕೊಡಕ್ಕಾಗಲ್ಲ, ನಿನಗೆ ಮಾತ್ರ ಒಂದ್ ಕೊಡ್ತೀನಿ, ನಿನ್ನ ಮಗನಿಗೆ ಬೇಕಾದ್ರೆ MP ಮಾಡವ ಅಂದ್ರು. ಯಾಕೆ ವಯಸ್ಸು ಸರಬರಲ್ಲ ಅಂತ ಹೇಳಿ BJP ಪಕ್ಷಕ್ಕೆ ಹೋದ್ರು. BJP ಪಕ್ಷದಲ್ಲಿ ಬಸವರಾಜ ಬೊಮ್ಮಾಯಿ ಅವ್ರು ನೀಡಿದ್ರು 100 crore ದುಡ್ಡು ಕೊಡಿ, ನಾನು ಇಡೀ ಜಿಲ್ಲಾ ಮೇಂಟೈನ್ ಮಾಡ್ತೀನಿ, ಜಿಲ್ಲೆನ ಮೇಂಟೈನ್ ಮಾಡ್ತೀನಿ, ನನ್ನ ಮಗನಿಗೂ ನನಗೂ 2 BPRM ಕೊಡಿ ಅಂದ್ರು. ಅದಕ್ಕೆ BJP ಅವರು ಒಪ್ಪಲಿಲ್ಲ. ಬರಗಾಲಕ್ಕೆ ಇನ್ನೆಲ್ಲೂ ದಿಕ್ಕಿಲ್ಲ, ಇನ್ನೇನ್ ಮಾಡೋದು, ನಾನು ಕಾಂಗ್ರೆಸ್ ಹೋಯ್ತೀನಿ ಅಂತ ಹೇಳ್ಬಿಡ್ತೀನಿ, ನಾನು BJP ಹೋಗ್ತೀನಿ ಅಂತ ಹೇಳ್ಬಿಡ್ತೀನಿ, ಚಾಮುಂಡೇಶ್ವರಿ ಕ್ಷೇತ್ರ ಜನನ ನಾನು ಕಡೆಗಣ್ಣು ಬಿಟ್ಟಿದ್ದೀನಿ. ಈಗ ಏನಾನ ಮಾಡಿ HD ದೇವೇಗೌಡರು ಹಿಡಿದು ಬಾಬಾ HD ದೇವೇಗೌಡರು ಹುಷಾರಿಲ್ಲದಂತೆ ಯಾರನ್ನ ಬಿಡ್ತಿದ್ದೆ, ಅವ್ರ ಕಾಲು ಹಿಡಿದು ಕರ್ಕ ಬಂದು ಮನೆ ಕರ್ಕ ಬಂದು ಅವ್ರ ಪೂಜೆ ಮಾಡಿ 2 BPRM ಘೋಷಣೆ ಮಾಡಿಸ್ಕೊಂಡು ಚೆಲ್ಲಿಗೆ ಉಳಿಸಿದ್ರು. ಎಲ್ಲ ಜನ ಮರುಗುಳ್ಳಿ ಅಂತ ಹೇಳಿ KT ದೇವೇಗೌಡರು ಮಾಡಿದಾರೆ. ನಾನು ಒಂದೇ ಮಾತು ಹೇಳುದು, ಏನಾದ್ರೂ ಈ ಚಾಮುಂಡೇಶ್ವರಿ ಕ್ಷೇತ್ರ ಹುಣಸೂರು ಕ್ಷೇತ್ರ ಉಳ್ಕೋಬೇಕು ಅಂತ ಅಂದ್ರೆ ಇವ್ರಿಬ್ಬರು ಟೌಣಿ ಇಲ್ದಂಗೆ ಮನೆ ಕಳಿಸ್ಬೇಕು. ನಾವು KT ದೇವೇಗೌಡ ಆಗ್ಲಿ ಹರೀಶ್ ಗೌಡ ಆಗ್ಲಿ ನಾವು ಕಳಿಸ್ಬೇಕು, ಇದೇ ನಮ್ಮ ಶಪಥ. ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ, ಒಂದು ಶಪಥ ಇಷ್ಟೇ. JDS ಕಾರ್ಯಕರ್ತರು ಬಂದವರ ಮುಂದ
ತುಂಬಾ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ಕಚೇರಿಯಲ್ಲಿ ಎಲ್ಲರೂ ನಾವು ಸೇರ್ಪಡೆ ಕಾರ್ಯಕ್ರಮನ ಜಿಲ್ಲಾಧ್ಯಕ್ಷರ ಮುಖಾಂತರ ಇಲ್ಲ ಸಾಯಾಬರ್ ಬಂದಾಗ ಮಾಡೋಣ. ತುಂಬಾ ಜನ ಬಂದಿದ್ದಾರೆ, ಈಗ ಸಮಯ ಅಭಾವ ಇದೆ. ಆದ್ರಿಂದ ಒಂದೇ ಒಂದು ಮಾತು ನಿಮ್ಮ ಪ್ರಾರ್ಥನೆ ಮಾಡ್ಕೋಬಿಟ್ರೆ ಯಾರು ಬೇಜಾರು ಮಾಡ್ಕೋಬಿಡಿ. ನಾವು ಇದೇ ವರ್ಷ ಇನ್ನು 3 ತಿಂಗಳ ಎಲೆಕ್ಷನ್ ಬರ್ತಾ ನಾವು ಅವನ್ ಏನ್ ಹಣ ಮಾಡಿಬಿಡ್ತಾನೆ, ತುಂಬಾ ಎಷ್ಟು ಬೇಕಾದ್ರು ಹಣ ಕೊಡ್ತೀನಿ ಅದೊಂದು ಬಿಟ್ರೆ ಇನ್ ಯಾವುದೂ ಇಲ್ಲ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ನೀವೆಲ್ಲ ಎತ್ತು ಒಂದು ಪ್ರತಿಜ್ಞೆ ಮಾಡ್ಬೇಕಾಗತ್ತೆ. ನಾವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡ್ಬೇಕು, ಇನ್ನೆಲ್ಲರೂ ಮಾಡಬಾರ್ದು, ಅವನ್ ದುಡ್ಡಿಗೆ ಒಲೆಯಬಾರ್ದು ಅಂತ ಎತ್ತಿದ್ದಾರೆ.